ಬಿಜೆಪಿಯ ಮಾಜಿ ಬಿಬಿಎಂಪಿ ಸದಸ್ಯ ಬಿವಿ ಗಣೇಶ್ ನಿವಾಸಕ್ಕೆ ಎಚ್ಡಿ ದೇವೇಗೌಡ ಭೇಟಿಯನ್ನ ಕೊಟ್ಟಿದ್ದಾರೆ. ಬಿಬಿಎಂಪಿಯ ಮಾಜಿ ಸದಸ್ಯ ಬಿಜೆಪಿಯ ಸದಸ್ಯರಾಗಿದ್ದಂತಹ ಬಿವಿ ಗಣೇಶ್ ಅವರ ಮನೆಗೆ ಎಚ್ಡಿ ದೇವೇಗೌಡ ಭೇಟಿಯನ್ನ ಕೊಟ್ಟಿದ್ದಾರೆ. ಚಾಮರಾಜಪೇಟೆಯಲ್ಲಿನ ನಿವಾಸದಲ್ಲಿ ಭೇಟಿಯಾಗಿ ಬಿವಿ ಗಣೇಶ್ ಜೊತೆ ಮಾತುಕತೆಯನ್ನ ನಡೆಸಿದ್ದಾರೆ. ಇನ್ನು ಬಿಜೆಪಿಯ ಟಿಕೆಟ್ ಆಕಾಂಕ್ಷಿಯಾಗಿದ್ದಂತಹ ಬಿವಿ ಗಣೇಶ್ ಚಾಮರಾಜಪೇಟೆಯಿಂದ ಸ್ಪರ್ಧೆಯನ್ನ ಬಯಸಿದ್ರು. ಗಣೇಶ್ ಅದೇ ಬಿಜೆಪಿಯಿಂದ ಟಿಕೆಟ್ ಕೈ ತಪ್ಪಿರುವಂತಹ ಹಿನ್ನೆಲೆಯಲ್ಲಿ ಗಣೇಶ್ನನ್ನ ಭೇಟಿಯಾಗಿ ಮಾತುಕತೆಯನ್ನು ನಡೆಸಿದ್ದಾರೆ ಎಚ್ ಡಿ ದೇವೇಗೌಡ. ಚಾಮರಾಜಪೇಟೆಯಲ್ಲಿರುವಂತಹ ಅವರ ನಿವಾಸಕ್ಕೆ ತೆರಳಿ ಅವರ ಜೊತೆ ಮಾತುಕತೆಯನ್ನು ನಡೆಸಿದ್ದಾರೆ. ಇನ್ನು ಬಿವಿ ಗಣೇಶ್ ಬಿಜೆಪಿಯ ಕಾರ್ಪೊರೇಟರ್ ಆಗಿದ್ರು, ಬಿಜೆಪಿಯ ಕಾರ್ಪೊರೇಟರ್ ಆಗಿ ಗೆದ್ದು ಕಾರ್ಯವನ್ನು ನಿರ್ವಹಿಸಿದ್ರು. ಆದರೆ ಈಗ ಅವರು ಟಿಕೆಟ್ ಆಕಾಂಕ್ಷಿಯಾಗಿದ್ರು, ಚಾಮರಾಜಪೇಟೆಯಲ್ಲಿ ನಿಂತು ಬಿಜೆಪಿಯ ಹುರಿಯಾಳಾಗಿ ಕಣಕ್ಕಿಳಿಬೇಕು ಅನ್ನುವಂತಹ ಆಕಾಂಕ್ಷೆಯನ್ನು ವ್ಯಕ್ತಪಡಿಸಿದ್ರು. ಟಿಕೆಟ್ ಆಕಾಂಕ್ಷಿಯು ಕೂಡ ಆಗಿದ್ರು. ಆದರೆ ಬಿಜೆಪಿಯ ಟಿಕೆಟ್ ಕೈ ತಪ್ಪಿರುವಂತಹ ಹಿನ್ನೆಲೆಯಲ್ಲಿ ಇವತ್ತು ಎಚ್ ಡಿ ದೇವೇಗೌಡರು ಬಿವಿ ಗಣೇಶ್ ಅವರ ಮನೆಗೆ ತೆರಳಿ ಮಾತುಕತೆಯನ್ನು ನಡೆಸಿದ್ದಾರೆ. ಚಾಮರಾಜಪೇಟೆಯಲ್ಲಿರುವಂತಹ ಬಿವಿ ಗಣೇಶ್ ಅವರ ನಿವಾಸಕ್ಕೆ ತೆರಳಿ ಅಲ್ಲಿ ಭೇಟಿಯಾಗಿ ಚರ್ಚೆಯನ್ನು ಮಾಡಿದ್ದಾರೆ. ಬಿವಿ ಗಣೇಶ್ ಜೊತೆ ಎಚ್ ಡಿ ಡಿ ನಡೆಸಿರುವಂತಹ ಚರ್ಚೆ ಕುತೂಹಲಕ್ಕೆ ಕಾರಣ ಆಗಿದೆ. ಈಗಾಗಲೇ ಚಾಮರಾಜಪೇಟೆಯಲ್ಲಿ ಜಮೀರ್ ಅಹಮದ್ ಅವರನ್ನ ಸೋಲಿಸಲೇಬೇಕು, ಈ ಬಾರಿ ಚುನಾವಣೆಯಲ್ಲಿ ಹಣಿಲೇಬೇಕು ಅಂತ ನಿರ್ಧರಿಸಿರುವಂತಹ ದೊಡ್ಡಗೌಡರು ಅಲ್ಲಿ ಬಿವಿ ಗಣೇಶ್ ಅವರನ್ನ ಭೇಟಿಯಾಗಿ ಅವರ ಜೊತೆ ಮಾತುಕತೆ ನಡೆಸಿರುವುದು ಸಾಕಷ್ಟು ಚರ್ಚೆಗೆ ಕಾರಣ ಆಗಿದೆ. ಇನ್ನು ಬಿವಿ ಗಣೇಶ್ ಚಾಮರಾಜಪೇಟೆಯ ಬಿಜೆಪಿಯ ಟಿಕೆಟ್ ಆಕಾಂಕ್ಷಿಯಾಗಿದ್ರು, ಅಲ್ಲಿ ಅವರಿಗೆ ಟಿಕೆಟ್ ಸಿಗುತ್ತೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ವು. ಆದ್ರೀಗ ಟಿಕೆಟ್ ಕೈ ತಪ್ಪಿರುವಂತಹ ಹಿನ್ನೆಲೆಯಲ್ಲಿ ಬಿವಿ ಗಣೇಶ್ ಅವರ ನಿವಾಸಕ್ಕೆ ಎಚ್ ಡಿ ದೇವೇಗೌಡರು ಭೇಟಿಯನ್ನು ಕೊಟ್ಟು ಅವರ ಜೊತೆ ಮಾತುಕತೆಯನ್ನು ನಡೆಸಿದ್ರು. ಚಾಮರಾಜಪೇಟೆಯಲ್ಲಿರುವಂತಹ ಅವರ ನಿವಾಸಕ್ಕೆ ತೆರಳಿ ಅವರನ್ನ ಭೇಟಿಯಾಗಿ ಮಾತುಕತೆಯನ್ನು ನಡೆಸಿದ್ದಾರೆ. ಈ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ವಿನಯ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿನಯ್, ಸದ್ಯ ಎಚ್ ಡಿ ಡಿ ಅವರ ಭೇಟಿ ಸಾಕಷ್ಟು ಚರ್ಚೆಗೆ ಕಾರಣ ಆಗಿದೆ. ಯಾಕಂದ್ರೆ ಬಿವಿ ಗಣೇಶ್ ಅವರಿಗೆ ಬಿಜೆಪಿ ಟಿಕೆಟ್ ಆಕಾಂಕ್ಷಿಯಾಗಿದ್ರು, ಆದರೆ ಟಿಕೆಟ್ ಕೈ ತಪ್ಪಿರುವಂತಹ ಹಿನ್ನೆಲೆಯಲ್ಲಿ ಒಂದಷ್ಟರ ಮಟ್ಟಿಗಿನ ಅಸಮಾಧಾನ ಇರುತ್ತೆ. ಯಾವ ಕಾರಣ ಇರಬಹುದು ಹೋಗಿ ಬಿವಿ ಗಣೇಶ್ ಅವರನ್ನ ಮೀಟ್ ಆಗಿರೋದಕ್ಕೆ ವಿನಯ್? ಹೌದು ಆನಂದ, ಇವತ್ತು ಬೆಳಗ್ಗೆ ಬಿವಿ ಗಣೇಶ್ ಅವರನ್ನ ದೇವೇಗೌಡರು ಹೋಗಿ ಭೇಟಿಯನ್ನ ಮಾಡಿದ್ದಾರೆ. ಈಗಾಗಲೇ ಚಾಮರಾಜಪೇಟೆಯಿಂದ ಬಿವಿ ಗಣೇಶ್ ಬಿಜೆಪಿ ಅಭ್ಯರ್ಥಿಯಾಗಿ ಸ್ಪರ್ಧಕ್ಕೆ ಆಸಕ್ತಿ ವಹಿಸಿದ್ರು, ಆದ್ರೆ ಪಕ್ಷ ಅವರಿಗೆ ಟಿಕೆಟ್ ಅನ್ನ ನೀಡಿಲ್ಲ. ಸೊ ಹೀಗಾಗಿ ಜೆಡಿಎಸ್ ಗೆ ಸೆಳೆಯುವಂತ ಪ್ರಯತ್ನವನ್ನ ಇವತ್ತು ದೇವೇಗೌಡರು ನಡೆಸಿದ್ದಾರೆ. ಆದ್ರೆ ಜೆಡಿಎಸ್ ಹೀಗಾಗಿ ಚಾಮರಾಜಪೇಟೆಗೆ ತನ್ನ ಅಭ್ಯರ್ಥಿಯನ್ನಾಗಿ ಅಲ್ತಾಫ್ ಅವರನ್ನ ಘೋಷಿಸಿದೆ. ಸೊ ಹೀಗಾಗಿ ಬಿವಿ ಗಣೇಶ್ ಅವರು ಪಕ್ಷಕ್ಕೆ ಬಂದು ಅಲ್ತಾಫ್ ಅವರ ಗೆಲುವಿಗೆ ಶ್ರಮಿಸಬೇಕು. ಅಲ್ಲಿನ ಜಮೀರ್ ಅಹಮದ್ ಖಾನ್ ಅವರ ಏನು ಆಗುಂಬೋಲ ಇದೆ ಚಾಮರಾಜಪೇಟೆ, ಅದಕ್ಕೆ ಅವರ ಇತಿಶ್ರಿಯನ್ನ ಹಾಡಬೇಕು. ಸೊ ಹೀಗಾಗಿ ಬಿವಿ ಗಣೇಶ್ ಅವ್ರನ್ನ ಇವತ್ತು ದೇವೇಗೌಡರು ಭೇಟಿಯಾಗಿ ಪಕ್ಷಕ್ಕೆ ದುಡಿಯುತ್ತೆ ಅಂತ ಹೇಳಿ ಆಹ್ವಾನ ಮಾಡಿದ್ದಾರೆ. ಆದ್ರೆ ಗಣೇಶ್ ಯಾವ ರೀತಿಯ ತೀರ್ಮಾನ ತಗೊಳ್ತಾರೆ ಅನ್ನೋದನ್ನ ಸದ್ಯಕ್ಕೆ ಕಾದ್ ನೋಡ್ಬೇಕು ಆನಂದ್. ಓಕೆ, ಧನ್ಯವಾದ ವಿನಯ್.